ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಬೇದಿ ಆಗ್ತಾಯಿದ್ರೆ ಜಾಸ್ತಿ ಹೇಗೆ ತಡೆಗಟ್ಟೋದು, ನ್ಯಾಚುರಲ್ ಆಗಿ ಟ್ಯಾಬ್ಲೆಟ್ಸ್ ಏನು ತಗೊಳ್ದಿರಾ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ಬೇದಿ ಆಗ್ತಾಯಿರುತ್ತೆ, ಹೀಟ್ ಜಾಸ್ತಿ ಆಗಿ ಕೂಡ ಬೇದಿ ಆಗ್ತಾಯಿರುತ್ತೆ. ಇದನ್ನು ಹೇಗೆ ತಡೆಗಟ್ಟೋದು, ಮಾತ್ರ ಎಲ್ಲ ಏನು ಹೇಳಿದಿರಾ, ಟ್ಯಾಬ್ಲೆಟ್ ತಗೊಳ್ದಿರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು 3 ಸ್ಟೆಪ್ನ ತೋರಿಸ್ತೀನಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್, ಇದು ಒಂದು ಪಾತ್ರೆಯಲ್ಲಿ ನೀರು ಸ್ವಲ್ಪ ತಗೋಬೇಕು. ತಗೊಂಡು ನೀರು ಬಿಸಿ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಸಪ್ರೇಟಾಗಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೀರನ್ನ ಸ್ವಲ್ಪ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಬೆರೆಸಿ ಕುಡಿಯೋದ್ರಿಂದ ನಿಮಗೆ ಬೇದಿ ಬೇಗ ಕಡಿಮೆ ಆಗುತ್ತೆ. ಒಂದು ಗ್ಲಾಸ್ಗೆ ಬಿಸಿ ನೀರಿಗೆ ಮೈದಾ, ಗೊತ್ತಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಮೈದಾ, ಮೈದಾನ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕುಡಿಯೋದ್ರಿಂದ ನಿಮಗೆ ಸ್ವಲ್ಪ ತಣ್ಣಗಾಗಿದ್ಮೇಲೆ, ನೀರು ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ತಣ್ಣಗಾಗಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡೀರಿ, ಬೇಗ ಕಡಿಮೆ ಆಗುತ್ತೆ. ಹಾಗೆ ಮೈದಾಯಿಂದ ಸ್ವಲ್ಪ ರೊಟ್ಟಿ ಹಾಕ್ಕೊಂಡು ತಿಂದರೂ ಕೂಡ ಬೇಗ ಬೇದಿ ಅನ್ನೋದು ಕಡಿಮೆ ಆಗುತ್ತೆ. ಇದು ನ್ಯಾಚುರಲ್ ರೆಮಡಿ, ನಮ್ಮ ಮನೆಯಲ್ಲೆಲ್ಲ ನಾವು ಮಾಡುವಂಥದ್ದೇ. ರೊಟ್ಟಿ ಏನಾದರೂ ಹಾಕ್ಕೊಂಡು ಆಯಿಲ್ ಹಾಕ್ದಿರಾ, ಮೈದಾದಲ್ಲೇ ಹಾಕ್ಕೊಂಡು ತಿಂದರೂ ಕೂಡ ನಿಮಗೆ ಬೇಗ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನಷ್ಟು ಹಾಕಿ ಕುಡೀರಿ, ಬೇಗ ನಿಮಗೆ ಬೇದಿ ಅನ್ನೋದು ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ನೋಡೋಣ. ಹೀಟ್ಗೂ ಆಗುತ್ತೆ ಬೇದಿ, ಒಂಥರ ಏನಾದರೂ ಹೊಟ್ಟೆಯಲ್ಲಿ ಎಡವಟ್ಟಾಗಿದ್ದು ಕೂಡ ಬೇದಿ ಆಗುತ್ತೆ. ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದು, ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ನೀರು ತಗೊಂಡು ಕಾಯಿಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಒಂದು 1/2 ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕ್ಕೋಬೇಕು. ಯಾವುದೇ ಟೀ ಪೌಡ್ರ್ ಆಗಿರ್ಬೋದು, 1/2 ಸ್ಪೂನಷ್ಟು. ಅದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಈ ಥರ ಕುದಿ ಆಗಿದ್ಮೇಲೆ ನೋಡಿ, ಈ ಥರ ಕುದಿಬೇಕು, ನೋಡ್ತಾ ಇದ್ದೀರಲ್ವೋ. ಈ ಥರ ಕುದಿ ಬಂದಿದ್ಮೇಲೆ ಈಗ ಸಪ್ರೇಟಾಗಿ ಅದನ್ನು ಶೋಧಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ತಣ್ಣಗಾಗಿ ಶೋಧಿಸ್ಕೋಬೇಕಾಗತ್ತೆ. ನೋಡಿ, ನಾನು ಶೋಧಿಸಿ ತೋರಿಸ್ತೀನಿ. ಸ್ವಲ್ಪ ಒಂದು ಗ್ಲಾಸ್ ಅಷ್ಟು, ನಾವು ಟೀ ಹೇಗೆ ಕುಡಿತೀವಿ ಒಂದು ಗ್ಲಾಸ್ ಅಷ್ಟು, ಅದಕ್ಕೆ ಏನೂ ಮಿಕ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಈ ಥರ ಶೋಧಿಸ್ಕೊಂಡು ಅದಕ್ಕೆ ಒಂದು 1/2 ಲೆಮನನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಿದ್ಮೇಲೆ ಲೆಮನ್ನ ಮಿಕ್ಸ್ ಮಾಡಿ ಕುಡೀರಿ, ನಿಮಗೆ ಬೇಗ ಬೇದಿ ಅನ್ನೋದು ವಾಸಿ ಆಗುತ್ತೆ. ನನಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ, ಡಿಫ್ರೆಂಟ್ ಆಗಿದೆ ವಾಯ್ಸ್ ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಕುಡೀರಿ, ನಿಮಗೆ ಬೇಗ ಬೇದಿ ಅನ್ನೋದು ಕಡಿಮೆ ಆಗುತ್ತೆ. ಈಗ 3ನೇ ಸ್ಟೆಪ್, ಸ್ವಲ್ಪ ಸೇಮ್ ಪಾತ್ರೆದ ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿದ ಆಗಿದ್ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ, ಒಂದು ಸ್ಪೂನಷ್ಟು ಧನಿಯಾನ ತಗೊಳ್ಳಿ. ಹಾಗೆ ನೋಡಿ, ಧನಿಯಾ ಈ ಥರ ಚೆನ್ನಾಗಿ ಕುದಿಬೇಕು ನೀರು. ಧನಿಯಾಗೆ ಒಂದು 1/2 ಸ್ಪೂನಷ್ಟು ಜೀರಿಗೆನ ತಗೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು, ಮಿಕ್ಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಕುದಿ ಬಂದು ಕಲರ್ ಚೇಂಜ್ ಆಗಬೇಕು ನೀರು. ಅಲ್ಲಿವರೆಗೂ ಕುದಿಸ್ಕೊಂಡು ನೋಡಿ, ಕಲರೆಲ್ಲ ಚೇಂಜ್ ಆಗಬೇಕು ನೀರು, ಚೆನ್ನಾಗಿ ಕುದಿಬೇಕು ತುಂಬ. 5-3 ನೋಡಿ, ಈ ಥರ ಚೆನ್ನಾಗಿ ಆಲ್ಮೋಸ್ಟ್ ಆಗಿದೆ, ಕುದಿ ಬಂದಿದೆ. ಈಗ ನೋಡ್ಬೋದು ನೀವು, ಕಲರ್ ಆಲ್ಮೋಸ್ಟ್ ಚೇಂಜ್ ಆಗಿದೆ ಇಲ್ಲಿವರೆಗೂ. ಇವಾಗ ನಾವು ಕುದಿಸಿ ಶೋಧಿಸ್ಕೋಬೇಕು. ಎಲ್ಲ 3 ಒಂದೇ ಥರ ಇದೆ ಅಂತ ಅನ್ಕೋಬೇಡಿ, ಇದು ಬೇದಿಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಧನಿಯಾ ಮತ್ತು ಜೀರಿಗೆ ಜೀರ್ಣಕ್ರಿಯೆಗೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಲ್ಲ ಸ್ಟಾಕ್ ಆಗೋದಕ್ಕೂ ಕೂಡ ವರ್ಕ್ ಆಗುತ್ತೆ. ಈ ಥರ ನೋಡಿ, ಇಷ್ಟು ಟೀ ಗ್ಲಾಸಷ್ಟು ನೀವು ತಗೊಂಡು ಕುಡೀರಿ. ಇದಕ್ಕೆ ಸ್ವಲ್ಪ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು, ತೊಂದರೆ ಇಲ್ಲ, ಇಲ್ಲ ಅಂದರೆ ಹಾಗೆ ಕುಡಿದ್ರೆ ಇನ್ನೂ ಒಳ್ಳೆಯದು. ಈ ಥರ ಮಾಡಿ ನೋಡಿ, ನಿಮಗೆ ಬೇಗ ಕಡಿಮೆ ಆಗುತ್ತೆ. ಹಾಗೆಯೇ ಎಳ್ನೀರು ಕುಡಿಯೋದ್ರಿಂದ ಕೂಡ ಬೇದಿ ಅನ್ನೋದು ನಿಮಗೆ ಬೇಗ ಕಡಿಮೆ ಆಗುತ್ತೆ, ನಿಲ್ಲತ್ತೆ. ಎಳ್ನೀರು ಕುಡಿಯೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಕುಡಿಯಬೇಕು. ಹಾಗೆ ದಾಳಿಂಬೆ ಜ್ಯೂಸ್ನ ಕುಡಿಯೋದ್ರಿಂದ ಕೂಡ ನಿಮಗೆ ಬೇದಿ ಅನ್ನೋದು ಬೇಗ ಸ್ಟಾಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ದಾಳಿಂಬೆ ಜ್ಯೂಸ್ ಹಾಗೆಯೇ ಶುಂಠಿ ಈ ಥರ ಜಜ್ಜಿ ಕುದಿಸಿ ಆ ಥರ ಜ್ಯೂಸ್ ಕಷಾಯ ಮಾಡಿ ಕುಡಿಯೋದ್ರಿಂದ ಕೂಡ ನಿಮಗೆ ಬೇದಿ ಕಡಿಮೆ ಆಗುತ್ತೆ. ಹಾಗೆಯೇ ಮೊಸರನ್ನ ತಿನ್ನೋದ್ರಿಂದ ಕೂಡ, ಮೊಸರು ತೆಳು ಮೊಸರು ನೀವು ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತಿನ್ನೋದ್ರಿಂದ ಕೂಡ ನಿಮಗೆ ಕಡಿಮೆ ಬೇದಿ ಕಡಿಮೆ ಆಗುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವೀಟ್, ಯಾವುದೇ ಸ್ವೀಟ್ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ಇದನ್ನು ತಿನ್ನೋದ್ರಿಂದ ಕೂಡ ನಿಮಗೆ ಬೇಗ ಬೇದಿ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆಯೇ ಗೋವಾ ಫ್ರೂಟ್, ಸೀಬೆ ಹಣ್ಣು ತಿನ್ನೋದ್ರಿಂದ ಕೂಡ ಹಸಿದು ತಿನ್ನಬೇಕು, ಇದರಿಂದ ಕೂಡ ನಿಮಗೆ ಬೇದಿ ಅನ್ನೋದು ಕಡಿಮೆ ಆಗುತ್ತೆ. ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.